ಅರಣ್ಯ ಭೂಮಿ ಹಕ್ಕಿಗಾಗಿ ಹೋರಾಟ ಅನಿವಾರ್ಯ ಪರಿಣಾಮಕಾರಿಯಾದ ಹೋರಾಟ ಮುಂದುವರಿಸಲು ತೀರ್ಮಾನ ಜೀವವಾದರೂ ಬಿಡೆಗು ಭೂಮಿಯಿಂದ ಎದ್ದೇಳಲು ಸಾಧ್ಯವಿಲ್ಲ ಎಂಬ ತೀರ್ಮಾನಗಳು ಅರಣ್ಯವಾಸಿಗಳಿಂದ ತೀರ್ಮಾನಿಸಲಾಯಿತು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ನೇತೃತ್ವದಲ್ಲಿ ಅಕ್ಟೋಬರ್ 19 ರಂದು ಬಿಳಿಗಿಯಿಂದ ಸಿದ್ದಾಪುರದವರೆಗೆ 14 ಕಿಲೋಮೀಟರ್ನ ಬೃಹತ್ ಜಾಥಾ ಮತ್ತು ರ್ಯಾಲಿಯ ಪೂರ್ವಭಾವಿ ಸಭೆ ಹಲಗೇರಿ ವಾಜಗೋಡ್ ಇಟಗಿ ಕ್ಯಾದಗಿ ಬಿಳಿಗಿ ತ್ಯಾಗ್ಲಿ ಕಾನ್ಸೂರ್ ಹಸರಗೋಡ್ ಹಾರಸಿಕಟ್ಟ ಮುಂತಾದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜರುಗಿದ ಸಭೆಯಲ್ಲಿ ಅತಿಕ್ರಮಣದಾರರು ತೀರ್ಮಾನಿಸಿದರು ಅರಣ್ಯ ಅತಿಕ್ರಮಣದಾರರಿಗೆ ಮಂಜೂರಿಗೆ ಸಂಬಂಧಪಟ್ಟಂತೆ ಸರ್ಕಾರದ ನಿರ್ಲಕ್ಷ್ಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ನಿರಂತರವಾಗಿ ಅರಣ್ಯವಾಸಿಗಳಿಗೆ ಅರಣ್ಯ ಸಿಬ್ಬಂದಿಗಳಿಂದ ಕಿರುಕುಳ ದೌರ್ಜನ್ಯ ಕಾನೂನು ಬಾಹಿರದ ಕೃತ್ಯದ ಕುರಿತು ಅರಣ್ಯ ಅತಿಕ್ರಮಣದಾರರು ದೌರ್ಜನ್ಯದ ಕುರಿತು ಖಂಡಿಸಿದರು ಸರಣಿ ಪೂರ್ವಭಾವಿ ಸಭೆಗಳಲ್ಲಿ ರೈತ ಮುಖಂಡರಾದ ವೀರಭದ್ರ ನಾಯ್ಕ ಮಾರುತಿ ನಾಯ್ಕ ಹಲಗೇರಿ ವಿನಾಯಕ್ ನಾಯ್ಕ ಸುಧಾಕರ್ ನಾಯ್ಕ ಬಿಳಿಗಿ ಕೆಟಿ ನಾಯ್ಕ ಎಂಜಿ ಗೌಡ ಬಿಡಿ ನಾಯ್ಕ ನಾರಾಯಣ ಬೀರಗೊಂಡ ನಾಗೇಂದ್ರ ನಾಯ್ಕ ಮೋಹನ್ ಮಡಿವಾಳ್ ಸುಮಂಗಲ ನಾಯ್ಕ ಎಂಪಿ ನಾಯ್ಕ ರಾಮಕೃಷ್ಣ ನಾಯ್ಕ ವಿಶ್ವನಾಥ್ ಗೌಡ ರಾಮ ಹರಿಜನ್ ಶ್ರೀಧರ್ ಗೌಡ ಮುಂತಾದವರು ಉಪಸ್ಥಿತರಿದ್ದರು ಹಾರಸಿಕಟ್ಟ ಗ್ರಾಮ ಪಂಚಾಯತ್ ಸಭೆಯನ್ನುದ್ದೇಶಿಸಿ ಅಧ್ಯಕ್ಷೆ ವಿದ್ಯಾಪ್ರಕಾಶ್ ನಾಯ್ಕ ಮಾತನಾಡಿದರು ಮನೆಗೊಬ್ಬರಂತೆ ಪಾದಯಾತ್ರೆಗೆ ಅರಣ್ಯವಾಸಿಗಳನ್ನು ಉಳಿಸಿ ಎಂದು ಅಕ್ಟೋಬರ್ 19 ರಂದು ಜರುಗಲಿರುವ ಪಾದಯಾತ್ರೆಗೆ ಪ್ರತಿ ಅರಣ್ಯ ಅತಿಕ್ರಮಣದಾರ ಕುಟುಂಬದಿಂದಲೂ ಓರ್ವ ಸದಸ್ಯರು ಭಾಗವಹಿಸಬೇಕೆಂದು ತೀರ್ಮಾನಿಸಲಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಸುಮಾರು 1000 ಒಂದು 100 ಹಳ್ಳಿಗಳಿಗೆ ಸುಮಾರು 163 ಗ್ರಾಮ ಪಂಚಾಯತಿ